ಕಾವೇರಿ ಬಂದು ಬೆಂಗಳೂರು ಬಂದಾಗೋ ಪರಿಸ್ಥಿತಿ ಬರಬಾರ್ದಿತ್ತು. ಮೊದಲೇ ಸ್ವಲ್ಪ ಇನಿಷಿಯೇಟಿವ್ ತೆಗೆದುಕೊಂಡು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ನ್ಯಾಯಾಲಯದಲ್ಲಿ ಯಾವ ರೀತಿ ನಮ್ಮ ಪರವಾಗಿ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಇದೆಲ್ಲದೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ಅನ್ಕೊಂಡಂಗೆ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ನಮ್ಮ ದೌರ್ಭಾಗ್ಯ ಇವತ್ತು ಬೆಂಗಳೂರಿಗೆ ಕುಡಿಯ ನೀರಿರ್ಬೋದು, ಈಗ ಸುಮಾರು ಒಂದು ವರ್ಷಕ್ಕೆ ನಮಗೆ 40 ಟಿ ಎಂ ಸಿ ನೀರು ಬೇಕಾಗುತ್ತೆ, ಅಲ್ಲಿ ಸ್ಟೋರೇಜ್ ಇರೋದು ತುಂಬ ಕಮ್ಮಿ ಇದೆ. ಇನ್ನೊಂದು ಕಡೆಗೆ ನಮ್ಮ ರೈತರಿಗೆ ಸುಮಾರು 100 ಚಿಲ್ಲರೆ ಟಿ ಎಂ ಸಿ ನಮಗೆ ನೀರು ಬೇಕಾಗುತ್ತೆ, ಅಲ್ಲೂ ಕೂಡ ನೀರಿನ ಕೊರತೆ ಇದೆ. ಹಾಗೆ ನೀರಿನ ಆಹಾಕಾರ ಶುರುವಾಗಿದೆ. ನಂದು ಈ ಸಂದರ್ಭದಲ್ಲಿ ಇಷ್ಟೇ, ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ನಿಲುವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ದಿಕ್ಕಲ್ಲಿ ಗಂಭೀರವಾಗಿ ಇದನ್ನ ತೆಗೆದುಕೊಳ್ಬೇಕು. ಅವರಲ್ಲೇ ಇರುವಂತಹ ಗೊಂದಲಗಳು, ಮುಖ್ಯಮಂತ್ರಿಗಳು ಅವ್ರ ಪಾಪ ಅವ್ರ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅವರನ್ನು ಅವ್ರು ತೊಡಸ್ಕೊಂಡಿದ್ದಾರೆ. ಈ ಇನ್ನೊಂದ್ ಕಡೆಗೆ ನಮ್ಮ ಇರಿಗೇಷನ್ ಮಿನಿಸ್ಟರ್ ಗೌರವಿತ ಡಿ ಸಿ ಎಂ ಸಾಹೇಬರು ಅವ್ರದ್ದು ಅವರ ಕೆಲವು ಕಾರ್ಯಕ್ರಮಗಳಲ್ಲಿ ಅವರು ಗಮನ ಕೊಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ದೆಹಲಿಗೆ ಬಂದಿದ್ರು, ನಮ್ಮ ಕೇಂದ್ರದ ಮಂತ್ರಿಗಳ ಜೊತೆಗೆ ಎಲ್ಲ ರೀತಿಯಂತ ಚರ್ಚೆಗಳು ಆಯಿತು. ಅಲ್ಲೂ ಕೂಡ ಸಮರ್ಪಕವಾಗಿ ಎಲ್ಲ ರೀತಿಯ ಚರ್ಚೆ ಆಗಿ ಟೂ ಲೇಟ್, ಸರಿಯಾದ ರೀತಿಯಲ್ಲಿ ವಾದ ವಿವಾದಗಳನ್ನ ಮಂಡನೆ ಮಾಡಬೇಕಾಗಿತ್ತು ಕೂಡ ಚರ್ಚೆ ಆಗಿದೆ. ಹಾಗಾಗಿ ಈ ದಿಕ್ಕಲ್ಲಿ ಮತ್ತೆ ನಾನು ಮೊನ್ನೆನೂ ಕೂಡ ಹೇಳಿದೆ, ನಾನು ಇವತ್ತು INDIA ಏನವರ ಗಠಬಂಧನ್ ಏನಿದೆ ಸ್ಟಾಲಿನ್ ಕೂಡ ಇದ್ದಾರೆ, ಹಾಗೆ ತಮಿಳ್ನಾಡಿಗೆ ಹೋಗಿ ಅವ್ರನ್ನು ಕೂಡ ಮಾತಾಡಿಸಿ ಬೇರೆ ಬೇರೆ ಕ್ಷೇತ್ರ ಹೊಂದಾಣಿಕೆಗೆ ಮಾತುಕತೆ ಮಾಡುವಂತ ಶಕ್ತಿ ದೇವರಿಗೆ ಕೊಟ್ಟಾಗ ಈ ವಿಚಾರದಲ್ಲೂ ಕೂಡ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ ತಿಳಿಸಿ ಅವ್ರು ಕನ್ವಿನ್ಸ್ ಮಾಡುವಂತ ದಿಕ್ಕಿನಲ್ಲೂ ಕೂಡ ಗಮನ ಕೊಡಬೇಕು ಈ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ. ಕೇಂದ್ರದ ಮಂತ್ರಿಗಳು ನಮ್ಮ ಕೇಂದ್ರದ ಶೇಖಾವತ್ ಜಲಶಕ್ತಿ ಮಿನಿಸ್ಟರ್ ಆಲ್ರೆಡಿ ಇಂಟರ್ಫೇರ್ ಆಗಿದೆ ಸರ್, ಒಬ್ಬ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಗಳು ಇದಕ್ಕೆ ಇಂಟರ್ಫೇರ್ ಆಗಿದ್ದಾರೆ ಅಂದ್ರೆ ಮತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈ ಒಂದು ಇಶ್ಯೂ ಯಾವುದೇ ಒಬ್ಬ ಮಂತ್ರಿಗಳಲ್ಲಿ ಯಾವುದೇ ಸರ್ಕಾರದ ಒಂದು ಚೌಕಟ್ಟಲ್ಲಿ ಇಲ್ಲ ಸರ್. ಈಗಾಗಲೇ ಕಾವೇರಿ ಬೇಸ್ ಸಂಬಂಧಪಟ್ಟಂತೆ 2-3 ಒಂದು ಕಾನೂನುಬದ್ಧವಾದಂತ ಒಂದು ಸಮಿತಿಗಳನ್ನ ಮಾಡಿದ್ದಾರೆ. ಅಲ್ಲಿ ಈ ವಿಚಾರಗಳು ಚರ್ಚೆಯಲ್ಲಿ ಇದ್ದಾಗ ಇದರಲ್ಲಿ ಯಾವುದೇ ವೈಯಕ್ತಿಕವಾಗಿ ವ್ಯಕ್ತಿಗಳು ಯಾರು ಕೂಡ ಇದರಲ್ಲಿ ಇಂಟರ್ಫೇರ್ ಯಾವುದೇ ಸರ್ಕಾರಗಳು ಇಂಟರ್ಫೇರ್ ಆಗಲು ನಾವು ಏನೇನು ಕೂಡ ಅಲ್ಲೇ ಸಾಲ್ವ್ ಮಾಡಬೇಕು, ಅಲ್ಲೇ ಕನ್ವಿನ್ಸ್ ಮಾಡಬೇಕು. ಮತ್ತೆ ತಮಿಳ್ನಾಡು ರೈತರು ಈಗೇನು ಎಕ್ಸೆಸ್ ಕಾವೇರಿ ಬೇಸಿನ ಒಂದು ಇಷ್ಟು ನಂಬರ್ ಆಫ್ ಹೆಕ್ಟೇರ್ಸ್ ಅವರು ಕೃಷಿ ಚಟುವಟಿಕೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಎಕ್ಸೆಸ್ ಏರಿಯಾನ ಅಲ್ಲಿ ಅವರು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ನೀರನ್ನು ಕೂಡ ಹೆಚ್ಚಿಗೆ ಡ್ರಾ ಮಾಡ್ತಾ ಇದ್ದಾರೆ. ಆ ರೀತಿಯಂತ ಮಿಸ್ಟೇಕ್ಸ್ಗಳನ್ನ ಕಾವೇರಿ ಬೇಸಿನ್ಗೆ ಏನು ನ್ಯಾಯಾಲಯದಲ್ಲಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಬೇಕು ಹೊರತು ಇಲ್ಲಿ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆಯಿಂದ ಇದು ಯಾವುದು ಕೂಡ ಉಪಯೋಗ.